ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಟು ತ್ರಯಂಬಕಂ ಚಾನೆಲ್. ನಾವೆಲ್ಲರೂ ನಮ್ಮ ಮನೆಯಲ್ಲಿ ಪೂಜೆಗೋಸ್ಕರ ಆರತಿ ಮಾಡಬೇಕಾದ್ರೆ ದೇವರಿಗೆ ಗಂಟೆನ ಬಾರಿಸ್ತೀವಿ. ಅದರಲ್ಲೂ ಜೋಡಿ ಗಂಟೆನ ಬಾರಿಸ್ಬೇಕು. ಆ್ಯಂಡ್ ಆ ಗಂಟೆನಲ್ಲಿ ಓಂಕಾರ ಅಂತ ಬರಬೇಕು. ಅದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅದು ಸತ್ಯನೂ ಕೂಡ. ಓಂಕಾರ ಮನೆಯಲ್ಲಿ ಪಾಸಿಟಿವಿಟಿ ತರುತ್ತೆ, ಹಾಗೆ ಮನಸ್ಸಿಗೆ ಒಂದು ಶಕ್ತಿ ನೆಮ್ಮದಿಯನ್ನು ಸಹ ಕೊಡುತ್ತೆ. ಸೊ ಆ ಒಂದು ಓಂಕಾರನ ನಾವು ಪೂಜೆಯಲ್ಲಿ ಬಳಸುವಂತಹ ಗಂಟೆಯಲ್ಲಿ ನಾವು ಕೇಳಿಸ್ಕೊಬಹುದು. ಸೊ ಆ ಥರದ ಒಂದು ಒಳ್ಳೆ ಗಂಟೆ ಎಲ್ಲಿ ತಯಾರಿಸ್ತಾರೆ, ಹೇಗೆ ಮಾಡ್ತಾರೆ, ಎಲ್ಲಿದೆ ಆ ಒಂದು ಪರಂಪರೆ ಅನ್ನೋದನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ. ಅದಕ್ಕೂ ಮುಂಚೆ ನಾನು ಪೂಜೆಗೆ ಬಳಸ್ತಾ ಇದ್ದಂಥ ಹಳೆ ಗಂಟೆನ ನಾನು ನಿಮಗೆ ತೋರಿಸ್ತೀನಿ. ಅದೇ ರೀತಿ ನಾನು ಆ ಊರಿಂದ ತೆಗೆದುಕೊಂಡು ಬಂದಿರುವಂತಹ ಹೊಸ ಗಂಟೆಯನ್ನು ಸಹ ನಿಮಗೆ ನಾನು ತೋರಿಸ್ತೀನಿ. ಅದೇ ಫಸ್ಟ್ ನೋಡ್ಕೊಂಬನ್ನಿ ನೋಡಿ, ಈ ಥರ ಸೌಂಡ್ ಬರುತ್ತೆ. ಓಕೆನಾ? ಸೊ ಇವಾಗ ನನ್ನ ಹತ್ರ ಹೊಸ ಗಂಟೆ ತೊಗೊಂಡ್ಬಂದಿದ್ದೀನಿ ನಾನು ಪೂಜೆಗೆ. ನೋಡಿ, ನೋಡಿದ್ರೆಲ್ಲ ಯಾವ ಥರ ಸೌಂಡ್ ಬರುತ್ತೆ ಅಂತ. ಇದು ನಾನು ತಗೊಂಡಿರೋಂಥ ಹೊಸ ಗಂಟೆ. ಮನೆಯಲ್ಲಿ ಜೋಡಿ ಗಂಟೆನೇ ಬಾರಿಸ್ಬೇಕು ಅಂತ ಹೇಳ್ತಾರೆ, ಹಾಗಾಗಿ ನಾನು ಜೋಡಿ ಗಂಟೆ ತಗೊಂಡಿರೋಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾನು ನಿಮ್ಮನ್ನು ಎಲ್ಲಿ ಆ ಗಂಟೆನ ತಯಾರಿಸ್ತಾರೆ, ಪೂಜಾ ಗಂಟೆಗಳನ್ನ ಎಲ್ಲಿ ತಯಾರಿಸ್ತಾರೆ, ಕಂಚಿನ ಗಂಟೆಗಳನ್ನ ಎಲ್ಲಿ ತಯಾರಿಸ್ತಾರೆ ಅನ್ನೋ ಒಂದು ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಈ ಊರಿನ ಹೆಸರು ಬೆಳಕವಾಡಿ ಅಂತ. ಇದು ಮಳವಳ್ಳಿ ತಾಲೂಕು ತಲಕಾಡಿನಲ್ಲಿರುವಂತಹ ಬೆಳಕವಾಡಿ. ಇವರ ಹೆಸರು ಶ್ರೀಕಂಠಪ್ಪ ಅಂತ. ಇವರೇ ಈ ಕಂಚಿನ ಗಂಟೆಗಳನ್ನು ತಯಾರು ಮಾಡುವಂತಹ ಮನೆಯವರು. ಬನ್ನಿ, ಅವ್ರು ಏನು ಹೇಳ್ತಾರೆ, ಹೇಗಿದನ್ನು ತಯಾರು ಮಾಡ್ತಾರೆ ಅಂತ ಅನ್ನೋದನ್ನು ಕೇಳಿಕೊಂಡು ನೋಡಿಕೊಂಡು ಬರೋಣ. ಹೇಳಿ ಅಂಕಲ್, ಇದ್ರ ಬಗ್ಗೆ ಸ್ವಲ್ಪ ಏನೇನು ಇದರಲ್ಲಿ ಏನೇನು ಮಾಡ್ತೀರಾ? ನಾವು ಈಗ ಸದ್ಯಕ್ಕೆ ಗಂಟೆಗಳು ಬೇರೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ಇಲ್ಲೇ ನೀವು ಅದನ್ನ ಫುಲ್ಲು ಇಲ್ಲೇ ಮಾಡಿ, ಫುಲ್ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡಬೇಕು. ಓಕೆ, ಕುಲ್ಮೆದು. ಕುಲ್ಮೆದು, ಹೌದು. ಜೋಡಿ ಗಂಟೆನು ಮಾಡ್ತಿರಲ್ವಾ? ಎಲ್ಲ ಮಾಡ್ತೀವಿ. ಜೋಡಿ ಗಂಟೆ, ಜೋಡಿ ಗಂಟೆ, ದೊಡ್ಡ ಗಂಟೆ, ಒಂಟೆ ಗಂಟೆ, ಯಾರೆಲ್ಲ ಮಾಡ್ತೀವಿ ನೋಡಿ. ಮಾಡಿ ಮಾಡಿ, ಇದು ಮಾಡಿ. ಮಾತಾಡಿ ಅಂಕಲ್, ನಿಮ್ಮ ಅನುಭವ ಹೇಳಿ, ಯಾವಾಗ ಶುರು ಮಾಡಿದ್ದು, ಇದರದ್ದು ಪರಂಪರೆ ಹೇಳಿ. ನನ್ನ ಅನುಭವ 60 ವರ್ಷ. ಓಕೆ, 60 ವರ್ಷ. ನೀವಿದನ್ ಕಲ್ತಿದ್ದು 60 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ತಂದೆಯವ್ರ ಕಡೆಯಿಂದ ಬಂದಿದ್ದು? ನಮ್ಮ ತಂದೆ, ನಮ್ಮ ತಾತ ವಂಶ ಪರಂಪರೆ ಬಂದಿದೆ, ವಂಶ ಪರಂಪರೆಯಾಗಿ ಬಂದಿರೋದು. ಇದೆಲ್ಲ ಮುಂಚೆ ಹೆಂಗಿತ್ತು, ಚೆನ್ನಾಗಿ ಸಿಕ್ತು? ಇವಾಗ ಹೆಂಗ ಕಮ್ಮಿ ಆಗಿದೆ ಇದು ಆರ್ಡರ್ಗಳು ಮಾಡೋದು? ಆರ್ಡರ್ಗಳು ಇರುತ್ತೆ, ನಮ್ಮ ಕೈಲಿ ಮಾಡಕ್ಕಾಗಲ್ಲ, ಮಾಡಕ್ ಆಗ್ತಾ ಇಲ್ಲ. ಈಗ ಯಾರ್ಯಾರು ಮಾಡ್ತಾ ಇದಾರೆ ನಿಮ್ಗೆ? ಯಾರು ಇಲ್ಲ, ನೀವೊಬ್ರೆ. ಯಾರು ಮಾಡೋದಿಲ್ಲ. ಮುಂಚೆ ಇದನ್ನ ಬೇರೆ ಬೇರೆ ಎಲ್ಲ ಮಾಡ್ತಿದ್ರ, ಬೇರೆ ಕಡೆನೂ ಮಾಡ್ತಾ ಇದ್ರ ಇದನ್ನ? ಇಲ್ಲ, ಬೆಳಕವಾಡಿಯೇ ಪ್ರಸಿದ್ಧಿ, ಇಲ್ಲೇ ಜಾಸ್ತಿ. ಮೂರ್ ನಾಲ್ಕು ಮನೆ ಇತ್ತು, ಅವರೆಲ್ಲ ಹೊರಟೋದ್ರು, ಬಿಟ್ಬಿಟ್ರು. ನಾವು ಕೊನೆಯಲ್ಲಿ ಏನೋ ಮಾಡ್ಕೊಂಡು ಇವರಲ್ಲಿ ಮೂರ್ನಾಲ್ಕು ಮನೆ ಮಾಡ್ತಾ ಇದ್ರೆ ನೀವು ಒಬ್ಬರೇ ಉಳ್ಕೊಂಡು? 25 ಮನೆ ಇದ್ದದ್ದು ಇಲ್ಲಿ. 25 ಮನೆ ಇತ್ತು. ಯಾರು ಮಾಡಲ್ಲ ಎಲ್ಲ, ಬಿಟ್ಬಿಟ್ಟು ಕೆಲ್ಸಕ್ಕೆ ಹೊರಟೋದ್ರು ಹೊರಗಡೆ. ನಮ್ಮ ತಲೆ ಕ್ಲೋಸು, ನಮ್ಮ ಹುಡುಗನು. ಏನ್ ಮಾಡ್ತಾರೆ ಮಕ್ಕಳು? ಏನೋ ಬೇರೆ ಕೆಲ್ಸಗಳು ಮಾಡ್ಕೊಂಡು ಬೆಂಗಳೂರಲ್ಲಿ, ಮೈಸೂರಿನಲ್ಲಿ ಇದ್ದಾರೆ. ಇದು ಇದನ್ನ ನೀವು ರೆಡಿ ಮಾಡೋದು, ತಯಾರು ಮಾಡೋದಕ್ಕೆ ಏನೇನು ಲೋಹಗಳನ್ನ ಯೂಸ್ ಮಾಡ್ತೀರಾ ಅಂಕಲ್? ಇದಕ್ಕೆ ತಾಮ್ರ, ಹಿತ್ತಾಳೆ, ಕಂಚು, ಜಿಂಕು,
ತವರ ಅಂತ ಏನೇನೋ ಇರುತ್ತೆ ಅವೆಲ್ಲ. ಫುಲ್ ಕುಲ್ಮೆನಲ್ಲೇ ನೀವು ಇದನ್ನ ಪ್ರಿಪೇರ್ ಎಲ್ಲ ಕೈ ಕರೆಂಟ್ನಲ್ಲಿ ಏನು ಮಿಷಿನರಿ ಯಾವುದು ಇಟ್ಕೊಂಡಿಲ್ಲ. ಇಟ್ಕೋಬೇಕು ಅಂತ ಇತ್ತು, ಆದರೆ ನಾವು ಒಬ್ಬರೇ ನೋಡಿ ಮೇಂಟೈನ್ ಆಗೋದಿಲ್ಲ, ಅದರಿಂದ ಮಾಡ್ಕೊಂಡು ಕಾಲ. ಎಷ್ಟು ದಿನ ಬೇಕಾಗುತ್ತೆ? ಒಂದು ಗಂಟೆ. ಬೇಸಿಗೆ ಕಾಲದಲ್ಲಿ 3 ದಿವಸದಲ್ಲಿ ತಯಾರು ಮಾಡ್ಬೋದು ಒಂದು ಜೊತೆಗೆ. ಮಳೆಗಾಲ ಆದರೆ ಆಗೋಲ್ಲ, 1 ವಾರ 15 ದಿವಸ ಬೇಕು. ಅಂದ್ರೆ ಅದೆಲ್ಲ ತಣ್ಣಗಾಗಬೇಕು ಅನ್ನೋದಕ್ಕೆ ಇದೆಲ್ಲ ಬಿಸಿಲಿನಲ್ಲಿ ಒಣಗಬೇಕು. ಓಕೆ. ಮೋಲ್ಡ್ ಎಲ್ಲ ಒಣಗಬೇಕು. ಮೇಣ ಕಟ್ಟಿರ್ತೀವಿ, ಅದು ತೋರಿಸ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಮಾಡ್ತೀವಿ. ಇದು ನೀವು ಮೋಲ್ಡ್ ಕಟ್ಟದಾ? ಇದು ಇದೆಲ್ಲ ಇದೆಲ್ಲ ಮೋಲ್ಡ್ ಕಟ್ಟ. ಓಕೆ. ಇದು ಹೆಂಗೆ ಸ್ಟಾರ್ಟ್? ಇದೇನಿದು ಅಂಕಲ್, ಇದೇನಿದು? ಇದು ಬೇರೆ ಯಾವುದು? ಬೇರೆ ದೀಪದ್ದಲ್ಲ, ಕಂಸಾಳೆ ಬಟ್ಟೆ ಮಾದೇಶ್ವರಿ ಈ ಥರ. ಇದು ಮೋಲ್ಡ್ಗೆ ಏನು ಹಾಕ್ತೀರಾ ಅಂಕಲ್? ಇದೆ ಮೇಣ. ಇದು ಇದು ಅದು ಮಣ್ಣು. ಅದು ಮಣ್ಣು ಇದ್ರ ಮೇಲೆ ಮಾಡಿದ್ರೆ ಈಗಾಗುತ್ತೆ. ಓಕೆ ಓಕೆ. ಇದೇನಿದು? ಇದು ಮಣ್ಣೇನಾ? ಅದು ಮಣ್ಣಲ್ಲ, ಬೇರೆ. ಒಂದು ಆಯಿಲ್ ಜಿಂಕ್ ಅಂತಾನು ಏನು ಅಂದ್ರೆ ಅದು ಜಿಂಕ್ ಅದೆಲ್ಲ ಕರಗಿಸೋ ಪದಾರ್ಥ. ಓಕೆ ಓಕೆ. ಕೂತ್ಕೊಳ್ಳಿ ಹಂಗ. ನೀವು ಈ ಗಂಟೆಗಳನ್ನೆಲ್ಲ ಎಲ್ಲೆಲ್ಲಿ ಕೊಟ್ಟಿದ್ದೀರಾ? ಯಾವ್ಯಾವ ದೇವಸ್ಥಾನ? ಮನೆ ಹತ್ರ ಬಂದಿರಕ್ಕೆ ಇವಾಗ ಕೊಡ್ತಾ ಇದ್ವಿ. ಹಿಂದೆ ಕಲ್ಯಾಣ ಭವನ ಅಂತಿತ್ತು ಚಿಕ್ಕಪೇಟೆನಲ್ಲಿ, ಅಲ್ಲಿಗೆ ಕೊಡ್ತಾ ಇದ್ದಿದ್ದು. ಇವಾಗಿಲ್ಲ. ದೇವಸ್ಥಾನಗಳಿಗೆಲ್ಲ ಯಾರು ಇಲ್ಲಿ ಬರ್ತಾರೆ ಅವ್ರಿಗೆ ಮಾಡ್ಕೊಡ್ತೀವಿ. ದೇವಸ್ಥಾನಗಳು, ಮಠಗಳು? ಮಠಗಳು, ಮಠಗಳೇ ಜಾಸ್ತಿ. ಮಠಗಳೇ, ಮಠಾಧಿಪತಿಗಳಿಗೆ ಸುಮಾರು ಕಡೆ ನಮ್ಮ ಗಂಟೆಗಳೇ. ಇವಾಗಲೂ 10-15 ಜೊತೆ. ನೀವು ಸಹ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಈ ಗಂಟೆಗಳನ್ನ ಬಳಸ್ಬೇಕು, ಹಾಗೆ ಓಂಕಾರ ಅನ್ನೋದನ್ನ ಕೇಳಬೇಕು, ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿನ ತಗೊಂಡ್ಬರ್ಬೇಕು ಅನ್ನೋ ಇಚ್ಛೆ ಇದ್ರೆ, ನಿಮಗೆ ಈ ಗಂಟೆಗಳು ಇಷ್ಟ ಆಗಿದ್ರೆ ನೀವು ಈ ಗಂಟೆಗಳನ್ನ ಕೊಂಡ್ಕೊಬಹುದು. ಇವ್ರ ಕಾಂಟ್ಯಾಕ್ಟ್ ನಂಬರು ಆ್ಯಂಡ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಕಾಲ್ ಮಾಡಿ ತಿಳ್ಕೊಬೋದು. ಇವರು ಈ ಗಂಟೆಗಳನ್ನ ಯಾವುದೇ ರೀತಿ ಕೊರಿಯರ್ಗೆ ಕಳಿಸೋದಿಲ್ಲ. ಯಾಕೆ ಅಂತಂದರೆ ಕೊರಿಯರಲ್ಲಿ ಕಳಿಸ್ಬೇಕು ಅಂತ ಕೊರಿಯರ್ ಬಾಕ್ಸ್ಗಳನ್ನ ಎಸಿತಾರೆ. ಸೊ ಆ ಎಸೆಯೋದ್ರಿಂದ ಗಂಟೆ ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಈ ಗಂಟೆ ಒಂದು ಸತಿ ಏನಾದರೂ ಕೆಳಗೆ ಬಿಟ್ಟು ಅಂತ ಅಂದರೆ ಅದರದ್ದು ನಾದನ ಕಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಅವರು ಯಾವುದೇ ರೀತಿ ಕೊರಿಯರ್ ಫೆಸಿಲಿಟೀಸ್ನ ಇಟ್ಕೊಂಡಿಲ್ಲ. ನೀವಲ್ಲಿಗೆ ಹೋಗಬೇಕು, ಆರ್ಡರ್ ಕೊಡಬೇಕು, ಅವ್ರು ಹೇಳ್ತಾರೆ ಯಾವಾಗ ಬನ್ನಿ ಅಂತ, ಅವಾಗ ಬಂದು ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅವರು ಯಾವುದೇ ರೀತಿ ಇದನ್ನು ಹೆಚ್ಚಿಗೆ ಆಗಿ ಮಾಡಿಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಆರ್ಡರ್ ಬಂದಷ್ಟು ಮಾತ್ರ ಮಾಡಿಟ್ಟಿರ್ತಾರೆ. ನಮ್ಮ ಈ ಹಳೆ ಪರಂಪರೆನ ನಾವು ಉಳಿಸ್ಬೇಕು. ತುಂಬ ಜನಕ್ಕೆ ಗೊತ್ತಿರಲ್ಲ, ಮಾಮೂಲಿ ಸ್ಟೀಲ್ ಪಾತ್ರೆ ಅಂಗಡಿಗೆ ಅಥವಾ ತಾಮ್ರ ಹಿತ್ತಾಳೆ ಅಂಗಡಿಗೆ ಹೋಗಿ ನಾವು ಗಂಟೆ ಅಂತ ನಾವು ತೊಗೊಂಡ್ಬರ್ತೀವಿ, ದೇವ್ರ ಪೂಜೆಗೆ ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ತಿರ್ತೀವಿ. ಬಟ್ ಇಲ್ಲಿ ಓಂಕಾರ ಬರಬೇಕು, ಆ ಥರ ಗಂಟೆ ನಮಗೆ ಸಿಗಬೇಕು ಅಂತ ಅಂದರೆ ಈ ಒಂದು ಬೆಳಕವಾಡಿನಲ್ಲಿ ಮಾತ್ರನೇ ನಿಮಗೆ ಸಿಗುವಂತಹದ್ದು. ದಯವಿಟ್ಟು ನಮ್ಮ ವಿಡಿಯೋನ ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ತ್ರಯಂಬಕಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.